ಒಂದು ಕೊರಿಂಥದವರಿಗೆ ಅಧ್ಯಾಯ 9 ವಚನ 25ರಲ್ಲಿ ಬರೆದ ದೇವರ ವಾಕ್ಯವನ್ನು ನೋಡೋಣ. ಒಂದು ದಿನ ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ. ಪರಲೋಕ ದ್ವಾರವು ವಿಶಾಲವಾಗಿ ತೆರೆದು ನಾವು ಪರಲೋಕದ ಕಡೆ ಸಾಗಿದಾಗ ಹೆಚ್ಚಿನ ಮಹಿಮೆಯನ್ನು ಪಡೆಯುತ್ತೇವೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಇಲ್ಲಿ ಕೊಟ್ಟಿರುವ ವಾಕ್ಯವು ಹೀಗೆಂದು ಹೇಳುತ್ತದೆ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಎರಡು ವಿಧದ ಜಯಮಾಲಿಕೆಗಳಿವೆ, ಲಯವಾಗುವ ಜಯಮಾಲಿಕೆ ಮತ್ತು ಶಾಶ್ವತವಾದ ನಿರ್ಲಯವಾಗುವ ಜಯಮಾಲಿಕೆ. ಈ ಕಾರಣಕ್ಕಾಗಿ ಶಾಶ್ವತವಾಗಿರುವ ಜಯಮಾಲಿಕೆಯನ್ನು ಪಡೆಯಲು ನಾವು ಕಠಿಣವಾಗಿ ಶ್ರಮಿಸಬೇಕು ಎಂದು ಬರೆಯಲಾಗಿದೆ. ಈ ನಿರ್ಲಯವಾಗುವ ಜಯಮಾಲಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ವಚನ 26ನ್ನು ನೋಡೋಣ. ಹೀಗಿರಲಾಗಿ ನಾನು ಸಹ ಗುರಿಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ನಮಗೆ ಬೇಕಾದಂತೆ ಜೀವಿಸುವ ಬದಲು ನಾನು ನನ್ನ ಶಾಶ್ವತ ಜೀವದ ಜಯಮಾಲಿಕೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು, ನಾನು ಏನು ಮಾಡಲಿ ಎಂದು ಯೋಚಿಸಬೇಕು. ನಾನು ದೇವರಿಗೆ ಹೇಗೆ ಮಹಿಮೆಯನ್ನು ಸಲ್ಲಿಸಬಹುದು? ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ದೇವರ ನಾಮದ ಮಹಿಮೆಯನ್ನು ನಾನು ಹೇಗೆ ಪ್ರಕಾಶಿಸಬಹುದು? ಈ ರೀತಿಯಾಗಿ ನಮ್ಮ ಕ್ರಿಯೆಗಳಿಂದ ದೇವರನ್ನು ಹೇಗೆ ಮೆಚ್ಚಿಸಬೇಕೆಂದು ನಾವು ಯೋಚಿಸಬೇಕು. ಗುರಿಯಿಲ್ಲದೆ ಓಡುವುದು ಅಥವಾ ಗಾಳಿಯನ್ನು ಸೋಲಿಸುವುದು ಎಷ್ಟು ವ್ಯರ್ಥವಾಗಿದೆ! ಉದ್ದೇಶವನ್ನು ತಿಳಿಯದೆ ಏನನ್ನಾದರೂ ರಕ್ಷಿಸುವುದು ವ್ಯರ್ಥವಾಗಿದೆ. ನಾವು ಮೊದಲು ಗ್ರಹಿಸಿಕೊಳ್ಳಬೇಕು ಮತ್ತು ಏನನ್ನು ರಕ್ಷಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ಹೀಗೆಂದು ಬರೆಯಲಾಗಿದೆ, ಹೀಗಿರಲಾಗಿ ನಾನು ಸಹ ಗುರಿಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ನಾನು ನಿತ್ಯ ಜೀವ ಮತ್ತು ಪರಲೋಕ ರಾಜ್ಯವನ್ನು ಕಾಪಾಡಿಕೊಳ್ಳಬೇಕು. ನನಗೆ ಪರಲೋಕ ರಾಜ್ಯವನ್ನು ಕೊಡುವ ದೇವರ ವಾಗ್ದಾನವನ್ನು ನಾನು ನಂಬಬೇಕು. ನಾನು ನನ್ನ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ನಾನು ಸತ್ಯವನ್ನು ಕಾಪಾಡಿಕೊಳ್ಳಬೇಕು. ಇದು ನಾವು ರಕ್ಷಿಸಲು ಶ್ರಮಿಸಬೇಕಾದ ಸಾರವಾಗಿದೆ. ಇದಕ್ಕಾಗಿಯೇ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ನಾವು ಎಂದಿಗೂ ಯಾವುದೇ ವಿಷಯವನ್ನು ಆವರಿಸಿಕೊಳ್ಳಬಾರದು ಅಥವಾ ಅದರ ಚಿಪ್ಪಿನಿಂದ ಮೋಸ ಹೋಗಬಾರದು ಮತ್ತು ಸಾರವನ್ನು ಕಳೆದುಕೊಳ್ಳಬಾರದು. ತುಂಬಾ ಧನ್ಯವಾದಗಳು.